ಎಂಗಳ ಗಣೇಶನ ಯೂಟ್ಯೂಬರ್ ಜೊತೆಗೆ ಈ ದಿವಸ ಬಹಳ ಕಾಲದಿಂದ ನೀರಿನಲ್ಲಿ ಒಂದು ಸ್ನಾನ ಮಾಡಬೇಕು, ಈಜಾಡಬೇಕು, ತೇಲಬೇಕು ಅಂತ ಹೇಳುವ ಒಂದು ಮಾದ ಆಸೆ ಇತ್ತು. ಈ ವಯಸ್ಸಿನಲ್ಲಿಯೂ ಅದು ತೇಲುವಾಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ತುಂಬ ಧೈರ್ಯ ಕೊಟ್ಟು ನನ್ನನ್ನು ನೀರಿಗಿಳಿಸಿದವರು ನಮ್ಮ ಗಣೇಶಣ್ಣ, ಎಂಗಳ ಗಣೇಶಣ್ಣ, ಈಗ ನಮ್ಮೆಲ್ಲರ ಗಣೇಶಣ್ಣ. ಈ ತೇಲುವ ತೆಪ್ಪದ ಒಂದು ಅವರ ಒಂದು ಸಂಶೋಧನೆಯಿಂದ ಹಲವಷ್ಟು ಜನರಿಗೆ ಈಗ ಧೈರ್ಯ ಬಂದಿದೆ, ನೀರಲ್ಲಿ ತೇಲ್ಬೋದು, ಏನು ಅಪಾಯ ಇಲ್ಲ, ಎಲ್ಲ ಮುಂಜಾಗ್ರತೆಗಳನ್ನು ಮಾಡಿ ಭಾಳ ಚೆನ್ನಾಗಿ ಇವತ್ತು ಒಂದು ಡೆಮೋ ಕೊಟ್ಟಿದ್ದಾರೆ. ಗಣೇಶಣ್ಣ, ಥ್ಯಾಂಕ್ ಯು ವೆರಿ ಮಚ್. ಈಗ ಎಂಗಳ ಗಣೇಶಣ್ಣ ಯೂಟ್ಯೂಬರ್ ಖ್ಯಾತಿಯ ಗಣೇಶ್ ಅವರ ಒಂದು ಕೆರೆಯಲ್ಲಿ ನಾವು ರಾಫ್ಟಿನಲ್ಲಿ ಇದ್ದೇವೆ. ಗಣೇಶಣ್ಣ ವಿಶೇಷ ಏನು ಅಂತ ಹೇಳಿದ್ರೆ ಎಲ್ಲ ಒಂದು ಪ್ರಾದೇಶಿಕತೆ, ಒಂದು ಸ್ವಂತಿಕೆ, ಒಂದು ವಿಶಿಷ್ಟವಾದ ನೇಟಿವಿಟಿ ಅವರ ಎಲ್ಲ ಚಟುವಟಿಕೆಗಳಲ್ಲಿ ಇರುತ್ತೆ. ಅದನ್ನು ಸ್ವತಃ ನೀವು ಅನುಭವಿಸಬೇಕು ಅಂತಿದ್ದರೆ ಅವ್ರ ಜೊತೆ ಈ ರಾಫ್ಟಲ್ಲಿ ಒಂದು ರೌಂಡ್ ಬರಬೇಕು. ಅಂದರೆ ಅವರ ಚಿಂತನಾ ಶೈಲಿ ಏನು ಅಂತ ಗೊತ್ತಾಗುತ್ತೆ. ಅವರ ಮಾತು ಇರ್ಬೋದು, ಅವರ ಕತೆ ಇರ್ಬೋದು, ಅವರ ವಿಡಿಯೋ ಇರ್ಬೋದು, ಎಲ್ಲ ಒಂದು ಸ್ವಂತಿಕೆ ಮತ್ತು ಸ್ಥಳೀಯತೆ, ಒಂದು ಪ್ರಾದೇಶಿಕತೆ ಅದರಲ್ಲಿ ಕಾಣ್ಬೋದು. ಅದಕ್ಕಾಗಿ ಜನರು ಅವರನ್ನ ಇಷ್ಟಪಡ್ತಾರೆ. ಅವರು ಯಾವಾಗಲೂ ಅವರ ವಿಡಿಯೋ ಅಂದರೆ ಅದರಲ್ಲಿ ನಿತ್ಯ ನೂತನವಾದಂತಹ ಎಲ್ಲ ಸಮಗ್ರ ವಿಷಯಗಳು ಸಿಗುತ್ತೆ. ಆಕ್ಚುಲಿ ನೀವೊಂದು ಹಳ್ಳಿ ಪ್ರದೇಶಕ್ಕೆ ಹೋದಂತಹ ಒಂದು ಫೀಲಿಂಗ್, ಆ ಫೀಲಿಂಗನ್ನು ಕೊಡಲಿಕ್ಕೆ ಅವರು ಯಶಸ್ವಿಯಾಗಿದ್ದಾರೆ. ಈಗ ಸಾಕಷ್ಟು ಮಂದಿ ಅವರ ಒಂದು ವಿಡಿಯೋಕ್ಕೆ ಜನ ಕಾಯ್ತಾ ಇರ್ತಾರೆ. ನೋಡಿ ಈಗ ಇನ್ನೂ ಫಾಸ್ಟ್ ಹೋಗ್ಬೋದು ನೋಡಿ ಈ ಹಗ್ಗದಲ್ಲಿ. ನೋಡಿ ಈ ಒಂದು ರಾಫ್ಟ್ ಮಾಡಿದ್ದಾರೆ, ಇದರಲ್ಲಿ ಅನೇಕ ಕಲ್ಪನೆಗಳನ್ನು ಅವ್ರು ಮಾಡಿದ್ದಾರೆ. ಇಲ್ಲಿ ಸೇಫ್ಟಿ ಮೆಜರ್ ಇದೆ, ಸ್ಪೀಡ್ ಹೋಗೋರಿಗೆ ಸ್ಪೀಡಿಗೆ ಅವರ ಈ ನೀರಿನಲ್ಲಿ ಹೇಗೆ ಸ್ಪೀಡ್ ಹೋಗ್ಬೋದು, ಅಕಸ್ಮಾತ್ ಹುಟ್ಟು ಏನಾದರೂ ಕೈಯಿಂದ ಜಾರಿದ್ರೆ ಹೇಗೆ ಮರಳಿ ಮಣ್ಣಿಗೆ ಬರಬಹುದು, ಇದೆಲ್ಲವನ್ನು ಅವರು ಅಳವಡಿಸಿದ್ದಾರೆ. ಈಗ ಅನೇಕ ಮಂದಿ ಇವರ ಈ ರಾಫ್ಟನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಸೊ ಸಿಂಗಲ್ ಬ್ಯಾರಲ್ ಇರುವಲ್ಲಿಂದ ನೀವು ಡೈರೆಕ್ಷನ್ ಮಾಡಬಹುದು, ಸ್ಟೇರಿಂಗ್ ಆ ಸೈಡ್ ಅಲ್ಲಿ ಅಲ್ಲಿ ಇರೋದು ಅಲ್ಲಿ ಇರೋದು. ಇವತ್ತೀಗ ಡ್ರೈವರ್ ಸೈಡ್ ಅಲ್ಲಿ ನೀವು ಕೂತದ್ದು, ಹಾಗಾದಾಗ ಹೀಗೆ ಆಗೋದು. ಆ ಸೈಡ್ ನಿಂದ ಆದ್ರೆ ಬೇಕಾದ ಹಾಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಈ ಡಬ್ಬಲ್ ಬ್ಯಾರಲ್ ಇದ್ದಾಗ ನಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ. ಆಚೆ ಸೈಡ್ ಅಲ್ಲಿ ಹುಟ್ಟು ಆಗ್ತಿದೆ. ನಾನು ಆ ಡ್ರೈವಿನ ಮೇಲೆ ಕರೆಕ್ಟ್ ಆಗಿ ಒಂದು ಡ್ರೈವ್ ಮಾಡಿ ತೋರಿಸ್ತೇನೆ ನಿಮಗೆ. ಆಮೇಲೆ ಮಕ್ಕಳಿಗೆ ಇದರಲ್ಲಿ ಕೂತಿರ ಹೊತ್ತೋದೇ ಗೊತ್ತಾಗುದಿಲ್ಲ, ಭಾರಿ ಖುಷಿ ಆಗ್ತದೆ ಅವರಿಗೆ. ಮತ್ತೆ ನಾವು ಹಳ್ಳಿಯಲ್ಲಿ ಇದ್ದವರು ದುಡ್ಡು ಕೊಟ್ಟು ಪಾರ್ಕಿಗೆಲ್ಲ ಹೋಗ್ಲಿಕ್ಕೆ ಇಲ್ಲ. ನಮಗೆ ಬೇಕಾದ ತಿಂಡಿ ತಿನ್ನಸೆಲ್ಲ ನಾವೇ ಮನೆಯಲ್ಲಿ ಮಾಡಿ ತಿನ್ನೋದು. ಅವರಿಗೆ ಜಾರುಬಂಡಿ, ನೀರಿರುವ ಜಾರುಬಂಡಿ, ಮತ್ತೆ ಈಗ ಮರಕ್ಕೆಲ್ಲ ಹತ್ತಲಿಕ್ಕೆ ಟೈರ್ ಎಲ್ಲ ಕಟ್ಟಿದ್ದು ಈಗ ಮೇಲೆ ಗುಡ್ಡೆಯಲ್ಲಿ ಇರೋದು, ಅಂತ ಸಿಸ್ಟಮ್ ಎಲ್ಲ ನಾವು ಮನೆಯಲ್ಲೇ ಮಾಡಿಕೊಳ್ಳೋದು. ಯಾಕೆ ಅಡಿಕೆ ಕೊಯ್ಲಿಕ್ಕೆ ತೆಂಗಿನ ಕೈಯಲ್ಲಿ ಅವರಿಗೆ ಹೇಳಿ ಮರದ ಮೇಲೆ ಹತ್ತಿದ ಕೂಡಲೇ ಒಂದು ಹೆದರಿಕೆ ಆಗ್ತದೆ, ಅಭ್ಯಾಸ ಇದ್ದರೆ ಸಾಲದು. ಅದನ್ನೆಲ್ಲ ಹೀಗೆ ಮಕ್ಕಳಿಗೆ ನಾವು ಮನೆಯಲ್ಲಿ ಪಾಠ ಹೇಳಿಕೊಟ್ಟೆ ಆಗಬೇಕು. ಎಂಥ ಪಾಠ ಮಾಡಿದ್ರು ಹಿರಿಯವರೊಟ್ಟಿಗೆ ಬೇಕು. ಮಕ್ಕಳನ್ನು ಮಾಡಿದ್ರೆ ಯಾವುದೇ ಕಾರಣಕ್ಕೆ ನೀರಿಗೆ ಬೆಂಕಿಗೆ ಮರ ಹತ್ತಿರಕ್ಕೆ ಬಿಡಬಾರ್ದು. ಇದು ಈ ಹಗ್ಗಕ್ಕಿದೆ ಏನು ಗುಣ ಬೇಕಾದಾಗ ಮಕ್ಕಳಿಗೆ ಹೋಗ್ಲಿಕ್ಕೆ ಬೇಕಾಗಿ ಈ ಹುಟ್ಟಿನಲ್ಲಿ ತುಂಬಾ ಹೊತ್ತು ಬೇಕು. ಮಕ್ಕಳಿಗೆ ಸರಿ ಆಗ್ಲಿಕ್ಕಿಲ್ಲ, ಅಭ್ಯಾಸ ಆಗ್ಲಿಕ್ಕಿಲ್ಲ. ಅವರು ಹುಟ್ಟಾಕಿ ಬರ್ತಾರೆ ಇಲ್ಲಿವರೆಗೆ, ಬಂದಲ್ಲಿ ಅದು ಆಗ್ಲಿಲ್ಲ ಅಂತ ಆದ್ರೆ ಈ ಹಗ್ಗ ಹಾಕಿ ಹೇಳ್ತಾ ಅವರು ಕರೆಗೆ ಬರ್ಲಿಕ್ಕೆ ಬೇಕಾಗಿ. ಈ ಹಗ್ಗಕೊಂಡು ಕೂಡಲೇ ಅವರಿಗೆ ಒಂದು ಧೈರ್ಯ ಬರ್ತದೆ, ಒಂದು ಸೇಫ್ಟಿ ಮೆಜರ್. ಹೌದು, ಮತ್ತೆ ಬೇಕಾದ್ರೆ ಸುಲಭಕ್ಕೆ ಬೇಕಾಗಿ ಇದನ್ನು ಇದೆ ದೂರಿ ಸುಲಭದಲ್ಲಿ ಹೋಗ್ತದೆ.
ಅದೆಲ್ಲ ಮಕ್ಕಳಿಗೆ ಇದೆಲ್ಲ ಕಲಿಯಕ್ಕೆ ತುಂಬ ಹಿಂಗೆಲ್ಲ ಮಾಡುವಾಗ ಹಗುರ ಆಗ್ತದೆ ಅಂತೆಲ್ಲ ಅವರು ಓದಿ ನೋಡಿ ಹೇಳ್ತಾರೆ, ಭಾರಿ ಸುಲಭ ಆಗ್ತಾ ಇರ್ತದೆ ನೋಡಿ. ಈಗ ಹುಟ್ಟಿನಲ್ಲಿ ಹೋಗುದು ಹೇಗೆ ಡೈರೆಕ್ಷನ್ ತಿರುಗಿಸ್ಲಿಕ್ಕೆ ಯಾವ ರೀತಿ ಅದು ಹೇಗೆ ಈಗ ಹೀಗೆ ಇತ್ತಲಾಗಿಂದ ಮಾಡಿದ್ರೆ ಅತ್ಲಾಗಿ ತಿರುಗಬಹುದು, ಆಚೆ ಸೈಡಿಂದ ಮಾಡಿದ್ರೆ ಈ ಸೈಡಿಗೆ ತಿರುಗುತ್ತದೆ. ಹೀಗೆ ಹೇಳಿದ್ರೆ ಮುಂದಕ್ಕೆ ಹೋದೀತು, ಇತ್ತಲಾಗಿಂದ ಹೋದ್ರೆ ನಮಗೆ ಮುಂದಕ್ಕೆ ಹೋಗ್ಬೋದು ನೋಡಿ. ಹೀಗೆ ಮಾಡಿದ್ರು ಸೊ ಹುಟ್ಟಿನಲ್ಲಿ ಬೇಕಾದಾಗೆ ಇದರ ಡೈರೆಕ್ಷನ್ ಮಾಡ್ಲಿಕ್ಕೆ ಆಗ್ತದೆ. ಹೌದು, ಬಂದು ಸ್ಪೀಡ್ ಬಂದ ಬಲ್ಲೆ ಹಂಗೆ ಹೋಗಿ ಬಪ್ಪಗ ಬಲ್ಲೆ ಹಾಕೊಂಡು ಇತ್ತು ಬಂದು ಬಲ್ಲಿ ಮಾಡಿ ಬಲ್ಲಿ ಕ್ಯಾನ್ ಬೇಕಾ? ಅದು ಚಂದ್ರನ ತೆಗಿಸ್ತದೆ ಈಗ ಕ್ಯಾನ್ ಅವರ ಕೈಗೆ ಸಿಕ್ಕುತ್ತೀಗ. ಬೇಡ 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 ಅಂತ ಹೇಳ್ತೇನೆ. ಸೇಫ್ಟಿ ಡಿವೈಸ್ ಮಕ್ಕಳು ಬಿಟ್ಟು ಹೋದ್ರು. ಯಾರಿಗಾದ್ರೂ ಹೆದರಿಕೆ ಹಾಕಿದ್ರೆ ಈ ಕ್ಯಾನ್ ಅನ್ನ ಅವರ ಕುತ್ತಿಗೆ ಕಟ್ಟಿ ಎಂತ ಆಗ್ಲಿಕ್ಕಿಲ್ಲ. ಹೇಗೆ ಕುತ್ತಿಗೆ ಹಾಕೋದು? ಹೇಗೆ ಬೆಲ್ಟ್ ಹಗ್ಗ ಉಂಟಲ್ಲ, ಹಗ್ಗದಲ್ಲಿ ಕಟ್ಟಿ ಕಟ್ಟಿಬಿಡುದು. ಹೇಗೆ ಹಾಕಿ ನೋಡಮ್ಮೆ ಒಂದು ನಿಮಿಷ ಇದು ಕೊಡಿತ. ಇದನ್ನು ಭಾರಿ ಹೆದರಿಕಿರುವ ಮನುಷ್ಯರಿಗೆ ಬೇಕಾದ್ರೆ ಮತ್ತೆ ಇದರಲ್ಲಿ ಹಾಕಿ ಈ ತೋರಿಸುವ ನಿಮಗೆ ಹೇಗೆ ಅಂತ. ಮುಳುಗಿ ತೋರಿಸ್ತೇನೆ, ಮುಳುಗುದಿಲ್ಲ. ಹೀಗೆ ಕಟ್ಟಿದ್ರೆ ಸಾಕು, ಹೀಗೆ ಗಟ್ಟಿ ಕಟ್ಟಬೇಕು ಇಲ್ಲಿ ಒಂದು ಕುತ್ತಿಗೆ. ಯಾಕಂದ್ರೆ ಇದನ್ನ ಮೇಲೆ ಪೀಕಿ ಹೋಗದಾಗೆ ಕುತ್ತಿಗೆ ಟೈಟ್ ಆಗದಾಗೆ ಹೀಗೆ ಕಟ್ಟಿದ್ರೆ ಸಾಕು, ಏನಾಗುದಿಲ್ಲ, ಏನಾಗಲಿಕ್ಕಿಲ್ಲ. ನಮ್ಮ ಗಣೇಶನ ಮಗ ಇವರು ಈ ತೆಪ್ಪದಲ್ಲಿ ಈ ನೀರಿನಲ್ಲಿ ಸದಾ ಓಡಾಡುವಂಥ ಮನುಷ್ಯ. ಈ ದಿವಸ ನಮಗೆ ನಮ್ಮ ಜೊತೆಯಲ್ಲಿ ಭಾಳಷ್ಟು ಚಟುವಟಿಕೆಯಿಂದ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಭಾಳಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್, ಗುಡ್ ಲಕ್, ಒಳ್ಳೆಯದಾಗಲಿ, ಹುಷಾರಾಗಬೇಕು. ಬನ್ನಿ. ಹಾಂ, ಥ್ಯಾಂಕ್ ಯು.